ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಹಿಳಾ ಪ್ರಧಾನಮಂತ್ರಿ ಆಗ್ತಾರ ಮೋದಿ ಪ್ರಧಾನಿ ಆಗಲ್ವಾ ಹಾಗಿದ್ರೆ ಮುಂದಿನ ಪಿ ಎಂ ಯಾರು ಮಹಿಳಾ ನಾಯಕಿಯರಲ್ಲಿ ಯಾರಿಗೆ ಪ್ರಧಾನಿ ಆಗೋ ಚಾನ್ಸ್ ಇದೆ ಹೀಗೊಂದು ಜ್ಯೋತಿಷಿಯ ಭವಿಷ್ಯ ಸಾಕಷ್ಟು ವೈರಲ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇನ್ನೇನು ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಟೈಮ್ ಇದೆ ಆದರೆ ಈಗಾಗಲೇ ಒಂಬತ್ತು ವರ್ಷಗಳನ್ನು ಸಕ್ಸಸ್ಫುಲ್ ಆಗಿ ಪೂರೈಸಿರ್ತಕ್ಕಂಥ ವಿಶ್ವ ನಾಯಕ ಅಂತ ಹೆಸರನ್ನು ಪಟ್ಟಿರತಕ್ಕಂಥ ನರೇಂದ್ರ ಮೋದಿಯವರು ನೆಕ್ಸ್ಟ್ ಟರ್ಮ್ಗೆ ಪ್ರಧಾನಿ ಆಗಲ್ವಂತೆ ಅಂತ ಒಬ್ಬ ಜ್ಯೋತಿಷ್ಯ ಭವಿಷ್ಯವನ್ನು ನೋಡಿದ್ದಾರೆ ಯಶವಂತ ಗುರೂಜಿ ಇವರೊಂದು ಭವಿಷ್ಯವನ್ನು ನೋಡಿದ್ದಾರೆ ಕಾಲಜ್ಞಾನವಲ್ಲಿ ಕ್ಲಾನ ಕಾಲಜ್ಞಾನದ ಪ್ರಕಾರ ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಮಂತ್ರಿಗಳಾಗಲ್ಲ ಆದರೆ ಇನ್ನೊಂದು ವಿಶೇಷ ಅಂದರೆ ಮಹಿಳಾ ಮಣಿಯರು ಮಹಿಳಾ ಮಣಿ ಈ ಬಾರಿ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಒಂದು ಭವಿಷ್ಯವನ್ನು ನೋಡಿದವ್ರೆ ಸಾಧ್ಯನಾ ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಈಗಿನ ಸಿಚುವೇಷನ್ ಅಲ್ಲಿ ಪ್ರಧಾನಿ ಅಭ್ಯರ್ಥಿ ಆಗುವಂತಹ ಮಹಿಳಾ ರಾಜಕಾರಣಿ ಯಾರು ಯಾರಿಗಿದೆ ಆ ಒಂದು ಅದೃಷ್ಟ ಅಥವಾ ಕೆಪಾಸಿಟಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲ್ವಾ ಬಿ ಜೆ ಪಿ ಅಧಿಕಾರಿಗೆ ಬರುತ್ತೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅಂದರೆ ನರೇಂದ್ರ ಮೋದಿಯವರ ಪ್ರಧಾನಿ ಆಗಬೇಕಲ್ವಾ ಅಂತ ಸಾಕಷ್ಟು ಮಂದಿಗೆ ಅನಿಸ್ಬಹುದು ಈಗಾಗಲೇ ನರೇಂದ್ರ ಮೋದಿಯವರ ಭಾಷಣವನ್ನು ಅವರ ಒಂದು ಮಾತುಗಳನ್ನು ಕೇಳಿದ್ರೆ ಕಾಂಗ್ರೆಸ್ ಈ ಬಾರಿ ಕೂಡ ಗೆಲ್ಲಲ್ಲ ಬಿಡಿ ಇಂಡಿಯಾ ಮೈತ್ರಿ ಕೂಡ ವೇಸ್ಟು ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಆದರೆ ಯಶವಂತ ಅವರ ಮಾತುಗಳನ್ನು ಕೇಳಿದ್ರೆ ಕಾಲಜ್ಞಾನದ ಒಂದು ಪ್ರಕಾರ ಕಾಲಜ್ಞಾನದ ಪ್ರಕಾರ ಮಹಿಳಾ ಮಣಿ ಮಹಿಳಾ ರಾಜಕಾರಣಿ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತ ಯಾರಾಗಬಹುದು ಸೋನಿಯಾ ಗಾಂಧಿ ಆಗ್ತಾರ ಸೋನಿಯಾ ಗಾಂಧಿ ಅವರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಅವಕಾಶ ಇತ್ತು ಆಗೋದಕ್ಕೆ ಒಪ್ಕೊಳ್ಳಿಲ್ಲ ರಾಹುಲ್ ಗಾಂಧಿ ಬೇಡ ಅಂತ ಹೇಳಿದ್ರು ಕೆಲವೊಂದಿಷ್ಟು ನಾಯಕರು ಬೇಡ ಅನ್ನೋ ಒಂದು ಸಜೆಷನ್ ಕೊಟ್ಟರು ಹಾಗಾಗಿ ಆಗ ಪ್ರಧಾನಮಂತ್ರಿಯಾಗಿ ಮನಮೋಹನ್ ಸಿಂಗ್ ಆದರೂ ಎರಡನೇ ಅವಧಿಗೆ ಕೂಡ ಮನಮೋಹನ್ ಸಿಂಗ್ ಪ್ರಧಾನಿ ಆದರು ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲೂ ಅವಕಾಶ ಇತ್ತು ಎರಡು ಸಾವಿರದ ಒಂಬತ್ತರಲ್ಲೂ ಕೂಡ ಅವಕಾಶ ಇತ್ತು ಸೋನಿಯಾ ಗಾಂಧಿಯವರು ಪ್ರಧಾನಿ ಆಗೋದಕ್ಕೆ ಬಟ್ ಆಗಲಿಲ್ಲ ಈಗ ಚಾನ್ಸ್ ಇದೆಯಾಗಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗ ಬೇಡ ಅಂದವರು ಈಗ ಸಿಗುತ್ತಾ ಆ ಅವಕಾಶ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸದ್ಯಕ್ಕೆ ರಾಹುಲ್ ಗಾಂಧಿಗಿಂತಲೂ ಇಂಡಿಯಾ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಪ್ಪ ಅಂದರೆ ಆಗ ಸೋನಿಯಾ ಗಾಂಧಿ ಹೆಸ್ರೆ ಜಾಸ್ತಿ ಚಾಲ್ತಿಯಲ್ಲಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ಸೋನಿಯಾ ಗಾಂಧಿಗೆ ಅವಕಾಶ ಇರ್ಬೋದೇನೋ ಅಂತ ಇನ್ನು ಒಂದು ವೇಳೆ ಸೋನಿಯಾ ಗಾಂಧಿ ರೆಫ್ಯೂಸ್ ಮಾಡಿದ್ರೆ ನಾನು ಆಗಲ್ಲ ಅಂತ ಒಂದು ವೇಳೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿ ಕೂಡ ಅಧಿಕಾರಕ್ಕೆ ಬಂದರೆ ಈ ಒಂದು ಪಾಸಿಬಿಲಿಟೀಸು ಬಿ ಜೆ ಪಿ ಬಂದರೆ ಆಗಲ್ಲ ಯಾರಿಗೆ ಗೊತ್ತು ಏನು ಬೇಕಾದರೂ ಆಗಬಹುದು ಇನ್ನಿಂದ ಎಂಟರಿಂದ ಒಂಬತ್ತು ತಿಂಗಳಿದೆ ಈ ಸ್ವಾಮೀಜಿ ಹೇಳೋದಕ್ಕೆ ನಾವೊಂದು ಯಾರೆಲ್ಲ ಮಹಿಳಾ ರಾಜಕಾರಣಿಗಳಿಗೆ ಅವಕಾಶ ಸಿಗಬಹುದು ಅಂತ ಒಂದು ಹೇಳ್ತಾ ಇದ್ದೀವಿ ನಿಮಗೆ ಕಾಂಗ್ರೆಸ್ ಮೈತ್ರಿ ಕೂಡ ಅಧಿಕಾರಕ್ಕೆ ಬಂದರೆ ಪ್ರಿಯಾಂಕಾ ಗಾಂಧಿಗೆ ಕೂಡ ಒಂದು ಚಾನ್ಸ್ ಸಿಗಬಹುದು ಜೂನಿಯರ್ ಇಂದಿರಾ ಅಂತಲೇ ಫೇಮಸ್ ಆಗಿದ್ದಾರೆ ರಾಹುಲ್ ಗಾಂಧಿಗಿಂತೂ ಪ್ರಿಯಾಂಕಾ ಗಾಂಧಿಯವರ ಚಾರ್ಮು ಅವರ ಒಂದು ಫ್ಲೂಯೆನ್ಸಿ ರಾಜಕಾರಣದಲ್ಲಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟಪಡ್ತಾರೆ ಕೂಡ ಅದೇ ರಾಜಕಾರಣಿಯಾಗಿ ಪ್ರಿಯಾಂಕಾ ಗಾಂಧಿಯವರನ್ನು ಇಂದಿರಾ ಗಾಂಧಿ ರೀತಿ ರಾಜಕಾರಣಕ್ಕೆ ಮಾಡ್ತಾರೆ ಇವರು ರಾಜಕಾರಣ ಮಾಡ್ತಾರೆ ಇಂದಿರಾ ಗಾಂಧಿ ಥರ ಕಾಣ್ತಾರೆ ಹಾಗಾಗಿ ಪ್ರಿಯಾಂಕಾ ಗಾಂಧಿ ಯಾಕೆ ಆಗಬಾರ್ದು ಪ್ರಧಾನಿ ಅನ್ನೋ ಒಂದು ಮಾತು ಕೂಡ ಇದೆ ಮೊದಲು ಕಡೆ ಟಿ ಎಮ್ ಸಿಯ ಯ ಅಧಿನಾಯಕಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಪ್ರಧಾನಿ ಮಂತ್ರಿಯ ರೇಸ್ನಲ್ಲಿ ಇದ್ದಾರೆ ಇಂಡಿಯಾ ಕೂಟ ಅಧಿಕಾರಕ್ಕೆ ಬಂದರೆ ಒಂದು ವೇಳೆ ಬಿ ಜೆ ಪಿ ಸೋತು ಇಂಡಿಯಾ ಇಂಡಿಯಾ ಮೈತ್ರಿಕೂಟಕ್ಕೆ ಅಂದರೆ ಬಹುಮತ ಬಂದರೆ ತಾನೇ ಪ್ರಧಾನಿ ಅಭ್ಯರ್ಥಿ ಅಂತ ಮಮತಾ ಅವರು ಘೋಷಣೆ ಕೂಡ ಮಾಡಬಹುದು ಅಂದರೆ ಒಂದು ರೀತಿ ರೆಬಲ್ ಲೇಡಿ ಮಮತಾ ಅವರು ಸೊ ಅವ್ರಿಗೂ ಒಂದು ಚಾನ್ಸ್ ಸಿಗಬಹುದು ಸೊ ಇದು ಸದ್ಯ ಇಂಡಿಯಾ ಮೈತ್ರಿಕೂಟದ್ದು ಇನ್ನು ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸದ್ಯಕ್ಕೆ ಒಂದು ರೀತಿ ರೆಬಲ್ ಲೇಡಿ ಅದನ್ನು ಕರಿಬೋದು ರೆಬಲ್ ಟಾಕ್ ಲೇಡಿ ಯಾವುದಕ್ಕೂ ತಲೆ ಕೆಟ್ಟಿಕೊಳ್ಳೋದಿಲ್ಲ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಧಾನಿ ರೇಸ್ಗೆ ಬಂದು ನಿಂತ್ಕೊಳ್ಬಹುದು ಬರಬಹುದು ಅನ್ನೋ ಒಂದು ಚರ್ಚೆ ಕೂಡ ಇದೆ ಮಾಸ್ ಲೀಡ್ರ್ ಅಲ್ಲದೆ ಇರ್ಬೋದು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅಥವಾ ಮಮತಾ ಬ್ಯಾನರ್ಜಿ ತಿರಿ ಮಾಸ್ ಅಂದರೆ ಮೈದಾನ ರಾಜಕಾರಣ ಕೀಳಿದು ಹೆಸರನ್ನು ಪಡೆದೇ ಇರಬಹುದು ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರು ಲೋಕಸಭೆಗೆ ಸ್ಪರ್ಧೆ ಮಾಡಿಲ್ಲ ಆದರೂ ಕೂಡ ಸಾಧ್ಯನಾ ಅಂತ ಬಟ್ ಅವರ ಮಾತುಗಳು ಹಾಗೂ ಅವರ ಒಂದು ವೈಯಕ್ತಿಕ ವರ್ಚಸ್ಸು ಪಾರ್ಟಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಇದೆಲ್ಲವನ್ನು ಗಮನಿಸಿದಾಗ ನಿರ್ಮಲಾ ಸೀತಾರಾಮನ್ಗೂ ಕೂಡ ಚಾನ್ಸ್ ಇದೆ ಪ್ರಧಾನಿ ಆಗೋದಕ್ಕೆ ಅನ್ನೋ ಒಂದು ಚರ್ಚೆ ಮತ್ತೊಂದು ಹೆಸರು ಅದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯವರನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೇಸ್ ಮಾಡಿದರು ಸೋತಿದ್ದರು ಅಮೇಥಿಯಿಂದ ಹತ್ತೊಂಬತ್ತರಲ್ಲಿ ಗೆದ್ದರು ಅಮೇಥಿಯಲ್ಲಿ ರಾಹುಲ್ ಗಾಂಧಿ ವಿರುದ್ಧವೇ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ರು ಹಾಗಾಗಿ ಚರಿತ್ರೆ ಸೃಷ್ಟಿ ಮಾಡಿರ್ತಕ್ಕಂಥ ಸ್ಮೃತಿ ಇರಾನಿಗೆ ಪ್ರಧಾನಿ ಆಗುವಂಥ ಭಾಗ್ಯ ಇದೆಯಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಈಗಾಗಲೇ ರಾಹುಲ್ ವರ್ಸಸ್ ಸ್ಮೃತಿ ಇರಾನಿ ಒಂದು ಯುದ್ಧ ಶುರುವಾಗಿದೆ ರಾಹುಲ್ ಗಾಂಧಿ ನನಗೆ ಫ್ಲೈಯಿಂಗ್ ಕಿಸ್ ಕೊಟ್ಟರು ಅನ್ನೋ ಒಂದು ಆರೋಪವನ್ನು ಗಂಭೀರ ಆರೋಪವನ್ನು ಸ್ಮೃತಿ ಇರಾನಿ ಮಾಡಿದ್ದಾರೆ ಕೆಲವೊಂದಿಷ್ಟು ಬಾಲಿಷ ಹೇಳಿಕೆಗಳು ಕೆಲವೊಂದಿಷ್ಟು ಏನು ವೈಯಕ್ತಿಕ ಟಾರ್ಗೆಟ್ ವಿಚಾರವನ್ನು ಬಿಟ್ಟರೆ ಸ್ಮೃತಿ ಇರಾನಿ ಅದೇ ರೀತಿಯ ವಿಚಾರಗಳಿಂದ ಏನು ಫೇಮಸ್ ಆದಂಥವ್ರು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಿಗೆ ತುಂಬ ಆಪ್ತರು ಹಾಗಾಗಿ ಸ್ಮೃತಿ ಇರಾನಿಗೂ ಕೂಡ ಚಾನ್ಸ್ ಇದೆಯಾ ಪ್ರಧಾನಿ ಆಗೋದಕ್ಕೆ ಸದ್ಯಕ್ಕೆ ಈ ಎಲ್ಲ ಹೆಸರು ಕೀಳು ಬರ್ತಿದ್ದಾವೆ ನರೇಂದ್ರ ಮೋದಿ ಆಗದೇ ಇದ್ದರೆ ಮಹಿಳಾ ಮಣಿ ಪ್ರಧಾನಿ ಅಭ್ಯರ್ಥಿ ಆದರೆ ಯಾರು ಆಗಬಹುದು ಎನ್ ಡಿ ಎ ಅಧಿಕಾರಿಗಳು ಅಂದರೆ ನಿರ್ಮಲಾ ಸೀತಾರಾಮನ್ ಅಥವಾ ಸ್ಮೃತಿ ಇರಾನಿ ಎರಡು ಹೆಸರು ಮುಂಚೀಣಲ್ಲಿದ್ದಾವೆ ಯಾಕಪ್ಪ ನಮ್ಮ ಕರ್ನಾಟಕದವರು ನಮ್ಮ ಶೋಭಾ ಕರಂದ್ಲಾಜ ಆಗಬಾರ್ದು ಅಂತ ಕೆಲವೊಂದಷ್ಟು ಜನ ಹಿಂದೆ ಕಾಮೆಂಟ್ ಹಾಕಿದರು ಹಿಂದಿ ಇಂಗ್ಲೀಷ್ ಇಂಪ್ರೂವ್ ಆದರೆ ಖಂಡಿತವರು ಕೂಡ ಆಗಬಹುದು ಶೋಭಾ ಕರಂದ್ ಮೇಡಮ್ ಕೂಡ ಪ್ರಧಾನಮಂತ್ರಿ ಆಗಲಿ ಬೇಡ ತ್ಯಾಳೆ ಯಾರು ಹೇಳಿದರು ಆಗಬೇಕು ಇನ್ನು ಕಾಂಗ್ರೆಸ್ ಮೈತ್ರಿ ಕೂಡ ಬಂದರೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಮತಾ ಬ್ಯಾನರ್ಜಿ ಇವರ ಹೆಸರುಗಳು ಮುಂಚೂಣಿಯಲ್ಲಿ ಇದ್ದಾವೆ ನಿಮ್ಮ ಪ್ರಕಾರ ಒಂದು ಸ್ಪೆಕ್ಯುಲೇಷನ್ ಅಂದ್ಕೊಳ್ಳಿ ಜ್ಯೋತಿಷಿನೇ ಹೇಳಿದ್ರು ಅಂತಲ್ಲ ಒಂದು ಸ್ಪೆಷಲ್ ಸ್ಪೆಕ್ಯುಲೇಷನ್ ಇಂದಿರಾ ಗಾಂಧಿ ನಂತರ ಯಾರೂ ಕೂಡ ಮಹಿಳಾ ಪ್ರಧಾನಿ ಆಗಿಲ್ಲ ಭಾರತದಲ್ಲಿ ಇಂದಿರಾ ಗಾಂಧಿ ಮಾತ್ರ ಪ್ರಧಾನಿ ಆಗಿದ್ರು ಮಹಿಳಾ ಪ್ರಧಾನಿ ಭಾರತದಲ್ಲಿ ಈಗ ಆ ಒಂದು ಅವಕಾಶ ಸಿಕ್ಕಿದ್ರೆ ಮಹಿಳಾ ಪ್ರಧಾನಿ ಆಗುವಂಥ ಅವಕಾಶ ಯಾರಿಗೆ ನೀವು ಬೆಸ್ಟು ಅಂತ ಹೇಳ್ತೀರಾ ನಿಮ್ಮ ಪ್ರಕಾರ ಮಹಿಳಾ ಪ್ರಧಾನಿ ಆದರೆ ಯಾರಾಗಬೇಕು ಮಹಿಳಾ ಪ್ರಧಾನಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ